ಅದಲ್ಲದೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಒಂದು 2-3 ಕಿಲೋಮೀಟರ್ಗೆ ಹೊರೆಗಲ್ಲುಗಳು ಅಂತ ಹಾಕಿದ್ರು. ಹೊರೆಗಲ್ಲುಗಳು ಅಂದರೆ 2 ಕಂಬಗಳನ್ನು ನೆಟ್ಟು ನಮ್ಮ ಎದೆ ಹತ್ತಿರಕ್ಕೆ ಮತ್ತೊಂದು ಕಲ್ ಚಪ್ಪಡಿಯನ್ನು ಅದ್ರ ಮೇಲೆ ಹಾಸೋದು. ಏನು ಉಪಯೋಗ ಅಪ್ಪ ಈ ಹೊರೆಗಲ್ಲುಗಳು ಅಂತಂದರೆ, ಮತ್ತೆ ಇನ್ನೊಂದು ಕೆಂಪೇಗೌಡರು ಕಾವಲು ಗೋಪುರಗಳು. ಇವತ್ತು ಅದು ಭಾಳ ತುರ್ತಾಗಿ ನಾನು ಹೇಳ್ತೀನಿ, ಯಾಕೆಂದ್ರೆ ನೀವು ನಾನು ಅನ್ಕೊಂಡಿರ್ಬೋದು ಕೆಂಪೇಗೌಡರು ಗಡಿ ಗೋಪುರಗಳನ್ನು 4 ಕಟ್ಬಿಟ್ರು ಇದರ ಆಚೆ ಬೆಂಗಳೂರು ಬೆಳಿಬಾರ್ದು ಅಂತ. ಅಲ್ಲ ಅಲ್ಲ, ಆಗ್ಲೋ ಈಗಲೋ ಬಿದ್ದೋಗ ಇನ್ನೇನು 4 ಕಂಬಗಳು ಮಾತ್ರ ಉಳ್ಕೊಂಡಿದೆ. ಇನ್ನು ಅದು ಯಾವತ್ತು ಬಿದ್ದವರು ಹೋಯ್ತು ಒಂದು ಗೋಪುರ, ಮಿನಿಮಿಲ್ ಮುಖ್ಯ ರಸ್ತೆಯಲ್ಲಿ ಇದ್ದಿದ್ದೊಂದು ಗೋಪುರ ಹೊರಟೇ ಹೋಯ್ತು. ಅವರೆಲ್ಲ ಬಂದು ಇಲ್ಲಿ ನೆಲೆಸಿದ್ರು, ವ್ಯಾಪಾರ ವ್ಯವಹಾರ ಜೋರಾಗಿತ್ತು. ಅದಾಗಿ 100 ವರ್ಷಗಳಿಗೆ ನೀವು ನಂಬಲ್ಲ, 1540-45 ಇವೆಲ್ಲ ಬಹಳ ವಿಜೃಂಭಣೆಯಿಂದ ನಡೀತಿತ್ತು ಅಂದ್ರೂ, ಅದಾಗಿ 100 ವರ್ಷಕ್ಕೆ 1675-80 ಕಾಲದಲ್ಲಿ, ಅದಕ್ಕೆ ನಾವು ಅಕ್ಕಿಪೇಟೆ, ಬಳೆಪೇಟೆ, ಮಾಮೂಲು ಪೇಟೆ, ಹತ್ತಿಪೇಟೆ ಎಲ್ಲಾನು ಒಂದೊಂದು ಒಂದೊಂದು ಕಸಬಿಗೂ ಒಂದೊಂದು ಪೇಟೆ ಅಂತ ಅವತ್ತೇ ಹೆಸರಿತ್ತು. ಕೆಂಪೇಗೌಡರು ಎಷ್ಟು ಜನಾನುರಾಗಿಯಾಗಿದ್ರು ಅಂತ ಹೇಳೋದಕ್ಕೆ ಬಹಳಷ್ಟು ನಿದರ್ಶನಗಳಿವೆ. ಅದರಲ್ಲಿ ಒಂದು ನಾನು ಹೇಳ್ತೀನಿ, ತುಂಬ ಕಡೆ ಹೇಳ್ತೀನಿ, ಆದರೆ ಕೆಂಪೇಗೌಡರು ನಾವು ದಿನ ನೆನೆಸ್ಕೋಬೇಕು ಅನ್ನೋದಕ್ಕೆ ಇದನ್ನು ನಾನು ಯಾವಾಗಲೂ ಹೇಳ್ತೀನಿ. ಹೊರಗಲ್ಲುಗಳ ಅಂತ ಒಂದು ಕಲ್ಪನೆಯನ್ನು ಶುರು ಮಾಡಿದವರು ಕೆಂಪೇಗೌಡರು. ನೀವು ನಂಬಲಿಕ್ಕಿಲ್ಲ, ಕೆಂಪೇಗೌಡರು ಬೆಂಗಳೂರಿಂದ ಹೊರಗಡೆ ಹೋಗುವಂಥ ಮಾಗಡಿ ರಸ್ತೆ, ಕೆಂಪಾಪುರ ರಸ್ತೆ ಅಂದರೆ ಹೆಬ್ಬಾಳ ರಸ್ತೆ, ಆನೆಕಲ್ಲು, ಜಿಗಣಿ ರಸ್ತೆ, ಈ ಮೈಸೂರು ರಸ್ತೆ, ಕೆಂಗೇರಿ, ನೀವು ಹೇಳಬೇಕಂದ್ರೆ ಕೆಂಗೇರಿ, ಎಲ್ಲ ಕಡೆಗಳಿಗೂ, ಎಲ್ಲ ಊರುಗಳಿಗೂ, ನಿಯರೆಸ್ಟ್ ಊರುಗಳು ಏನೇನು ಸಿಗ್ತಾ ಇತ್ತು, ಎಲ್ಲ ಕಡೆಗೂ, ಎಲ್ಲ ದಾರಿಗಳಲ್ಲಿ, ಇಕ್ಕೆಲೆಗಳಲ್ಲಿ ಸಾಲು ಮರಗಳನ್ನು ಅವತ್ತಿಗೆ ಹಾಕಿಸಿದ್ರು. ಯಾಕೆಂದರೆ ಎತ್ತುಗಳು ಓಡಾಡ್ತಾ ಇರ್ತವೆ, ಮನುಷ್ಯರು ಓಡಾಟ ನಡ್ಕೊಂಡು ಓಡಾಡ್ಕೊಂಡ್ಬರ್ತಾ ಇರ್ತಾರೆ, ಅವರಿಗೆ ಬಿಸಿಲಿನ ಜನ ತಗಲಬಾರ್ದು ಅನ್ನೋಂಥ ಒಂದು ಮರಿಗೆ ಎಲ್ಲ ಕಡೆಯೂ ಇಕ್ಕೆಲೆಗಳಲ್ಲಿ ಮರಗಳನ್ನು ಹಾಕಿದ್ರು. ಅದಲ್ಲದೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಒಂದು 2-3 ಕಿಲೋಮೀಟರ್ಗೆ ಹೊರೆಗಲ್ಲುಗಳು ಅಂತ ಹಾಕಿದ್ರು. ಹೊರೆಗಲ್ಲುಗಳು ಅಂದರೆ 2 ಕಂಬಗಳನ್ನು ನೆಟ್ಟು ನಮ್ಮ ಎದೆ ಹತ್ತಿರಕ್ಕೆ ಮತ್ತೊಂದು ಕಲ್ ಚಪ್ಪಡಿಯನ್ನು ಅದ್ರ ಮೇಲೆ ಹಾಸೋದು. ಏನು ಉಪಯೋಗ ಅಪ್ಪ ಈ ಹೊರೆಗಲ್ಲುಗಳು ಅಂತಂದರೆ, ಎಲ್ಲರೂ ರೈತರು, ಎಲ್ಲರೂ ಶ್ರೀಮಂತರಾಗಿರ್ತಿರಲಿಲ್ಲ, ಎಲ್ಲರ ಹತ್ರ ಏನು ಎತ್ತಿನ ಗಾಡಿ ಇರ್ತಿರಲಿಲ್ಲ. ಅವಾಗ ಕಾಲ್ನಡಿಗೆಯಲ್ಲೇ ಬೆಂಗಳೂರಿಗೆ ಬರಬೇಕಾಯ್ತು, ತಾವು ತಂದ ಪದಾರ್ಥಗಳನ್ನು ಸಂತೆಯಲ್ಲಿ ಮಾರ್ಬಿಟ್ಟು ವಾಪಸ್ ಹೋಗಬೇಕಾಯ್ತು. ಅಂಥ ಕಾಲಕ್ಕೆ ಅವರು ತಮ್ಮ ತಲೆಯ ಮೇಲೆ ದೊಡ್ಡ ದೊಡ್ಡ ಕುಕ್ಕೆಗಳನ್ನು ಎತ್ಕೊಂಡ್ಬರ್ಬೇಕಾದ್ರೆ ಎಂಥವ್ರಿಗೂ ಸುಸ್ತಾಗುತ್ತೆ. ಸೊ ಅವನು ಸುಧಾರಿಸ್ಕೊಳ್ಬೇಕು, ಅವನು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂದರೆ ಆ ಹೊರೆಯನ್ನು ಕೆಳಕ್ಕಿಟ್ಬಿಟ್ರೆ ಇಡೋದು ಸುಲಭ. ಒಬ್ಬನೇ ಎತ್ಕೊಳೋಕ್ಕಾಗಲ್ಲ, ಇನ್ನೊಬ್ಬನ ಜೊತೆ ಬೇಕು, ಅವನು ಇನ್ನೊಬ್ಬ ಬರೋವರು ಕಾಯ್ಕೋಬೇಕು. ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಕೆಂಪೇಗೌಡರು ನಮ್ಮ ಎದೆ ಎತ್ತಿರಕ್ಕೆ ಅದೊಂದು ಕಲ್ ಚಪ್ಪಡಿ ಥರ ಇಟ್ಟಿರ್ತಿದ್ರು. ಆ ರೈತ ಬಂದವನ ಹೊರೆಯನ್ನು ಕಲ್ ಮೇಲೆ ಇಟ್ಬಿಟ್ಟು ತಾನು ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಇದ್ದು ಅವನು ಹೊರೆಯನ್ನು ತಾನೇ ಇಟ್ಕೋಬೋದಾಯ್ತು ತಲೆ ಮೇಲೆ. ಎಂಥ ಒಂದು ಐಡಿಯಾ ನೋಡ್ರಿ ಕೆಂಪೇಗೌಡರು, ಜನಮಾನಸದಲ್ಲಿ ಕೆಂಪೇಗೌಡರು ಉಳ್ಕೊಳ್ಳೋಕ್ಕೆ ಇಂಥ ಕೆಲಸಗಳು ಅವ್ರನ್ನ ಉಳಿಸಿವೆ. ಇವತ್ತು ರೈತರೂ ಕಡಿಮೆ ಆಗೋದ್ರು, ಇದನ್ನು ನೆನೆಸ್ಕೊಳ್ಳೋರು ಕಡಿಮೆ ಆದ್ರೆ ಆದ್ರೆ ನಾವು ನೆನೆಸ್ಕೋಬೇಕು. ತುಂಬ ಜನ ಹೇಳಿದ್ರು ಹಳ್ಳಿಗಳಲ್ಲಿ ಇವತ್ತಿದೆ ಸರ್ ಹೊರೆಗಲ್ಲಿನ ಊರಲ್ಲಿದೆ ಅಂತ ಇವತ್ತು ಹೇಳ್ತಾರೆ. ಅದು ನಿಮ್ಮ ಊರಲ್ಲಿದ್ದರೆ ಅದನ್ನು ಉಳಿಸ್ಕೊಳ್ರಿ, ಕೆಂಪೇಗೌಡರು ನೆನಪಿಗಾಗಿ ಆ ಹೊರೆಗಲ್ಲುಗಳನ್ನು ಉಳಿಸ್ಕೊಳ್ಳಿ. ಎಷ್ಟು ಆಳಕ್ಕಿಳಿದು ಜನೋಪಕಾರವನ್ನು ಕೆಂಪೇಗೌಡರು ಯೋಚನೆ ಮಾಡ್ತಾಯಿದ್ರು, ಜನಗಳಿಗೆ ಉಪಕಾರ ಆಗುವಂಥದ್ದನ್ನು ಕೆಂಪೇಗೌಡರು ಮಾಡ್ತಾಯಿದ್ರು ಅನ್ನೋದಕ್ಕೆ ಹೊರೆಗಲ್ಲು ಒಂದು ಬಹಳ ಚೆನ್ನಾದಂಥ ನಿದರ್ಶನ. ಮತ್ತು ಇನ್ನೊಂದು ಕೆಂಪೇಗೌಡರು ಕಾವಲು ಗೋಪುರಗಳು, ಇವತ್ತು ಅದು ಭಾಳ ತುರ್ತಾಗಿ ನಾನು ಹೇಳ್ತೀನಿ, ಯಾಕೆಂದರೆ ನೀವು ನಾನು ಅಂದ್ಕೊಂಡಿರ್ಬೋದು ಕೆಂಪೇಗೌಡರು ಗಡಿ ಗೋಪುರಗಳನ್ನು 4 ಕಟ್ಬಿಟ್ರು ಇದರ ಆಚೆ ಬೆಂಗಳೂರು ಬೆಳಿಬಾರ್ದು ಅಂತ. ಅಲ್ಲ ಅಲ್ಲ ಅಲ್ಲ, ಕೆಂಪೇಗೌಡರು ಕಾವಲು ಗೋಪುರಗಳನ್ನು ಅಲ್ಲಲ್ಲಿ ಕಟ್ಟಿದ್ರು. ನಾನು ಮೊನ್ನೆ 10 ಗೋಪುರನ ನಾನೇ ತೋರಿಸಿದ್ದೀನಿ ನಿಮಗೆ. ಬೆಂಗಳೂರಲ್ಲಿ ಮಾಗಡಿಯಲ್ಲೂ 2-3 ಇದೆ, ಹೀಗೆ ಊರೂರಲ್ಲೂ ಕಾವಲು ಗೋಪುರ. ಏನಪ್ಪ ಅಂತಂದರೆ, ಅದು ಒಂದು ಕಾವಲು ಗೋಪುರಕ್ಕೆ ಒಂದು ಕಾಮನ್ ಫ್ಯಾಕ್ಟ್ ಇರ್ತಾ ಇತ್ತು. ಒಂದು ಕಾವಲು ಗೋಪುರ ಒಂದು ಹೆದ್ದಾರಿಯ ಪಕ್ಕದಲ್ಲೋ, ಒಂದು ಕೆರೆಯ ಪಕ್ಕದಲ್ಲೋ, ಒಂದು ದೇವಸ್ಥಾನದ ಪಕ್ಕದಲ್ಲೋ ಕಾವಲು ಗೋಪುರ ಇಡ್ತಾ ಇದ್ರು. ಯಾಕೆ? ಅಲ್ಲೆಲ್ಲ ಜನ ಓಡಾಡೋದು ಜಾಸ್ತಿ, ಗಲಭೆಗಳಾಗ್ಬೋದು, ಶತ್ರುಗಳು ಬರ್ಬೋದು, ಒಂದು ಜನಕ್ಕೆ ಒಂದು ಕಂಟ್ರೋಲ್ ಇರಲಿ, ಒಂದು ಭಯ ಇರಲಿ ಅಂತ ಅಲ್ಲಿ ಕಾವಲು ಗೋಪುರಗಳನ್ನಿಟ್ಟು ಅಲ್ಲಿ ಕಾವಲುಗಾರರನ್ನು ನೇಮಿಸ್ತಾ ಇದ್ರು. ಈ ಕಾವಲುಗಾರ ಅಲ್ಲಿದ್ದ ಅನ್ನೋದಕ್ಕೆ 1790-91 ಇಂಗ್ಲೆಂಡ್ನಿಂದ ಬಂದ ರಾಬರ್ಟ್ ಹೋಮ್ಸ್ ದ ಸೆಲೆಕ್ಟ್ ವ್ಯೂಸ್ ಆಫ್ ಮೈಸೂರು ಅಂತ 25 ಪೇಂಟಿಂಗ್ ಬರೀತಾನೆ. ಅದರಲ್ಲಿ ರಮಣ ಮಹರ್ಷಿ ಪಾರ್ಕ್ ಅಂದರೆ ಇವತ್ತಿನ ಮೇಕ್ರಿ ಸರ್ಕಲ್ ಪಾರ್ಕ್ ಒಳಗಡೆ ಒಂದು ಕಾವಲು ಗೋಪುರನ ಚಿತ್ರಣ ಮಾಡಿದ್ದಾನೆ. ಅದರೊಳಗಡೆ ಒಬ್ಬ ಕಾವಲುಗಾರ ನಿಂತಿರೋ ಅಂಥದ್ದನ್ನು ಬರೆದಿದ್ದಾನು. ಅಂದರೆ ಅವ ಕಾವಲುಗಾರ ಅಲ್ಲಿದ್ದ, ಅವನದನ್ನು ಅದಕ್ಕೋಸ್ಕರನೇ ಅವನು ರಾಬರ್ಟ್ ಹೋಮ್ಸ್ ಅದನ್ನು ಬರೆದ. ಸೊ ಅದು ಕಾವಲು ಗೋಪುರಗಳು, ಎಲ್ಲ ಕಡೆ ಕಾವಲು ಗೋಪುರಗಳನ್ನು ಕಟ್ಟಿದ್ದಾರೆ. ಆದರೆ ಏನಾಗಿದೆ ಈಗ, ಲಾಲ್ಬಾಗ್ ಅಲ್ಲಿ ಮತ್ತು ರಮಣ ಮಹರ್ಷಿ ಪಾರ್ಕ್ ಒಳಗಡೆ ಎರಡು ಮಾತ್ರ ಚೆನ್ನಾಗಿದೆ, ಯಾಕೆಂದರೆ ಜನ ಹೋಗ್ತಾರೆ ಅಂತ. ಮಿಕ್ಕಿದ ಕಡೆ ಎಲ್ಲ ಹಾಳು ಬಿದ್ದೋಗಿದೆ, ಅದನ್ನು ನಾವು ತುರ್ತಾಗಿ ಉಳಿಸ್ಕೋಬೇಕು. ಬೆಂಗಳೂರಿಗೆ ಬಂದವರು ಕೆಂಪೇಗೌಡರು ಮಾಡಿದ ಕೆಲಸಗಳಲ್ಲಿ ಇದೊಂದು ಭಾಳ ಪ್ರಮುಖವಾದಂಥದ್ದನ್ನು ತೋರಿಸ್ಬೇಕು. ಬಂಡೆ ಮಾಕಾಳಮ್ಮನ ಹತ್ರ ಇರೋದು, ಕೆಂಪಾಂಬುದಿ ಕೆರೆ ಹತ್ರ ಇರೋದು, ಎಲ್ಲ ಬಿದ್ದೋಗಿದೆ ಗೋಪುರಗಳು. ಆಗಲೋ ಈಗಲೋ ಬಿದ್ದೋಗ ಇನ್ನೇನು 4 ಕಂಬಗಳು ಮಾತ್ರ ಉಳ್ಕೊಂಡಿದೆ. ಇನ್ನು ಅದು ಯಾವತ್ತು ಬಿದ್ದವರು ಹೋಯ್ತು ಒಂದು ಗೋಪುರ, ಮಿನಿಮಿಲ್ ಮುಖ್ಯ ರಸ್ತೆಯಲ್ಲಿ ಇದ್ದಿದ್ದೊಂದು ಗೋಪುರ ಹೊರಟೇ ಹೋಯ್ತು. ಯಾವುದೋ ದೊಡ್ಡ ಬಿಲ್ಡಿಂಗ್ ಬಂತಂತ ಹೊರಟೇ ಬಿಟ್ಟು, ಆದರೆ ಅದರ ಪ್ರಾಮುಖ್ಯತೆಯೇ ಗೊತ್ತಿಲ್ಲ ನಮಗೆ. ಐತಿಹಾಸಿಕವಾದಂಥ ಅಮೂಲ್ಯ ಮಾಹಿತಿಗಳನ್ನು ನಾವು ಹಾಳು ಮಾಡಿಬಿಡ್ತಾ ಇದ್ದೀವಿ. ಉಳಿಸ್ಕೋಬೇಕು. ಬೆಂಗಳೂರು ಎಷ್ಟು ವೇಗವಾಗಿ ಬೆಳೆದು ನಿಂತುಬಿಟ್ಟಿದೆ, ಇನ್ನೂ ರಾಕ್ಷಸಾಕಾರದಲ್ಲಿ ಬೆಳೀತಾ ಇದೆ, ಅದಕ್ಕೆ ಇವೆಲ್ಲ ಆಹುತಿ ಆಗಬಾರ್ದು. ಇವನ್ನೆಲ್ಲ ನಾವು ಉಳಿಸ್ಕೋಬೇಕಾದಂಥ ತುರ್ತಗತ್ಯವಿದೆ. ನೋಡಿ, ಬೆಂಗಳೂರು ಇವತ್ತಷ್ಟೇ ಹೊರಗಡೆಯಿಂದ ಬಂದ ಜನಕ್ಕೆ ನಾವು ಆಶ್ರಯ ಕೊಟ್ಟಿಲ್ಲ,
ಕೆಂಪೇಗೌಡರು ಯಾವತ್ತು ಬೆಂಗಳೂರನ್ನ ಕಟ್ಟಿದ್ರು ಅವತ್ತಿನಿಂದನೂ ಹೊರಗಡೆ ಜನಗಳನ್ನ ಆಶ್ರಯ ಕೊಟ್ಕೊಂಡೇ ಬೆಳೆದಂಥ ಊರು ಬೆಂಗಳೂರು. ಆಶ್ರಯ ಕೊಟ್ಟು ತಾನೂ ಬೆಳೆದು ತನ್ನನ್ನು ನಂಬಿ ಬಂದವರನ್ನು ಕೈ ಬಿಡದೆ ಅವರನ್ನೂ ಬೆಳೆಸಿದಂಥ ಬಹಳ ವಿಶೇಷವಾದಂಥ ಊರು ಬೆಂಗಳೂರು. ಕೆಂಪೇಗೌಡರು ಅದಕ್ಕೆ ಪ್ರಾತಸ್ಮರಣೀಯರಾಗ್ತಾರೆ. 66 ಕುಲಕಸಬುಗಳನ್ನು ತಂದು ಬೆಂಗಳೂರಿನಲ್ಲಿಟ್ಟು ಬೆಂಗಳೂರು ಕಟ್ಟಿದ್ರು ಕೆಂಪೇಗೌಡರು. ಅವರ ಯೋಚನೆ, ಅವರ ದೂರದರ್ಶಿತ್ವ, ಅವರ ವಿಷನರಿ ಹೇಗಿರ್ಬೋದು, ವಿಷನರಿ ಅಂತ ಅವ್ರನ್ನ ನಾವು ಕರಿಬೋದು. ಅವರ ದೂರಗಾಮಿ ಯೋಚನೆಗಳು ಇವತ್ತು ಎಷ್ಟು ಫಲ ಕೊಟ್ಟಿವೆ. 66 ಕುಲಕಸಬುಗಳನ್ನು ತಂದು ಇಲ್ಲಿಟ್ಟಿದ್ರು ಕೆಂಪೇಗೌಡರು. ಅದಕ್ಕೆ ನಾವು ಅಕ್ಕಿಪೇಟೆ, ಬಳೆಪೇಟೆ, ಮಾಮೂಲುಪೇಟೆ, ಹತ್ತಿಪೇಟೆ ಎಲ್ಲನೂ ಒಂದೊಂದು ಕಸಬಿಗೂ ಒಂದೊಂದು ಪೇಟೆ ಅಂತ ಅವತ್ತೇ ಹೆಸರಿತ್ತು. ಅವರೆಲ್ಲ ಬಂದು ಇಲ್ಲಿ ನೆಲೆಸಿದ್ರು. ವ್ಯಾಪಾರ ವ್ಯವಹಾರ ಜೋರಾಗಿತ್ತು. ಅದಾಗಿ 100 ವರ್ಷಗಳಿಗೆ ನೀವು ನಂಬಲ್ಲ, 1540-45 ಇವೆಲ್ಲ ಬಹಳ ವಿಜೃಂಭಣೆಯಿಂದ ನಡೀತಿತ್ತು ಅಂದ್ರೂ, ಅದಾಗಿ 100 ವರ್ಷಕ್ಕೆ 1675-80 ಕಾಲದಲ್ಲಿ ನೀವು ನಂಬಲ್ಲ, ಇಡೀ ಭಾರತದ ಅಷ್ಟು ಕರೆನ್ಸಿ ಚಲಾವಣೆಯಲ್ಲಿದ್ದಂಥ ಏಕೈಕ ಊರು ಬೆಂಗಳೂರಾಗಿತ್ತು 1680. ಅವಾಗ ಕಂಠೀರಾಯ ವರಹ ಇತ್ತು, ಮುಗಲ್ ವರಹಗಳಿತ್ತು, ಅವಧದ್ದು ಇತ್ತು, ತ್ರಿವಾಂಕೂರದ್ದಿತ್ತು, ಹೈದರಾಬಾದದ್ದಿತ್ತು, ಬೆಂಗಾಲ್ದಿತ್ತು, ಅವರವರದ್ದೇ ಸಂಸ್ಥಾನದ ಅವರವರದ್ದೇ ವರಹಗಳಿತ್ತು, ಅವರವರೇ ಮಿಂಟ್ ಮಾಡಿ ಅದನ್ನು ಚಲಾವಣೆ ಮಾಡ್ತಾ ಇದ್ರು. ಆದರೆ ಅಷ್ಟೂ ವರಹಗಳು ಬೆಂಗಳೂರಿನಲ್ಲೂ ಚಲಾವಣೆಯಲ್ಲಿತ್ತು ಅಂದರೆ ಇಡೀ ಭಾರತಾದ್ಯಂತ ವ್ಯಾಪಾರಸ್ಥರು ಬಂದು ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ರು. ಕೆಂಪೇಗೌಡರು ಎಷ್ಟು ದೂರಗಾಮಿ ವ್ಯಕ್ತಿತ್ವ ಅವರು ಕೆಂಪೇಗೌಡರದ್ದು ಅಂತ ಇದರಿಂದ ಒಂದು ಬಹಳ ಒಳ್ಳೆ ನಿದರ್ಶನ ಇದು. ವ್ಯಾಪಾರ ವ್ಯವಹಾರ ಅನ್ನೋದು ಕೆಂಪೇಗೌಡರಿಗೆ ಬಹಳ ಮುಂಚಿಂದನೇ ಗೊತ್ತಿತ್ತು. ಇದು ಬೆಂಗಳೂರು ಈ ಥರನೇ ಬೆಳಿಬೇಕು ಅಂತ ಅವ್ರು ಕನ್ಸು ಕಂಡಿದ್ರು. ಯಾವ ಥರ ಬೆಂಗಳೂರು ಆಗಬೇಕು ಅಂತ ಕನ್ಸು ಕಂಡಿರೋದು ಅದೇ ರೀತಿ ಬೆಂಗಳೂರು ಆಗಿದೆ. ಆದರೆ ಕೆಂಪೇಗೌಡರಷ್ಟು ಶಿಸ್ತುಬದ್ಧವಾಗಿ ನ್ಯಾಯಪರತೆಯಿಂದ ನಾವು ಬೆಂಗಳೂರನ್ನು ಬೆಳೆಸ್ತಾ ಇಲ್ಲ ಅನ್ನೋದೇ ನನ್ನ ಕೊರಗಾಗಿದೆ.